ನಿನ್ ಯೋಗ್ಯತೆನೇ ಇಷ್ಟೋ ನಿನ್ ಕೈಯಲ್ಲಾಗಲ್ಲ ನಿನ್ ಲಿಮಿಟೇಷನ್ನೇ ಇಷ್ಟೋ ಯಾಕೆ ಓದ್ತಿಲ್ಲ ನೀನು ನಿನ್ನನ್ನ ತಡೆಯೋದ್ಯಾರೋ ಯಾವುದಕ್ಕೋಸ್ಕರ ವೇಟ್ ಮಾಡ್ತಿದ್ಯಾ ಸ್ಟೂಡೆಂಟ್ಸ್ ಹೇಳೋದು ಸರ್ ನನಗೆ ಓದೋಕೆ ಮನಸ್ಸಿರಲ್ಲ ನಾನೇನ್ ಮಾಡ್ಲಿ ಅಂತ ನಾನು ಯಾವುದೇ ಜಾದೂಗರ್ ಮ್ಯಾಜಿಷಿಯನ್ ಯಾವುದೋ ಮಂತ್ರ ಹೇಳ್ಕೊಟ್ಟು ಪಟ್ಟಂತ ಓದೋ ಹಾಗೆ ಮಾಡೋಕೆ ಖಂಡಿತ ಆಗಲ್ಲ ನಾನು ಯಾವುದೇ ಮ್ಯಾಜಿಕ್ ಮಾಡೋಕಾಗಲ್ಲ ಬಟ್ ನಾನು ನಿನಗೆ ಹೇಳಬಹುದಷ್ಟೇ ಮಿಕ್ಕಿದ್ದು ನಿನ್ ಕೈಯಲ್ಲಿರುತ್ತೆ ಏನು ಮಾಡಬೇಕಂತ ಇನ್ನೆಷ್ಟು ದಿನ ಓದ್ದಿರಾ ಇರ್ತೀಯಾ ಬೋರ್ಡ್ ಎಕ್ಸಾಮ್ ಬಂದು ಓದ್ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ತೀಯಾ ಟೆಂತಲ್ಲಿ ಟ್ವೆಲ್ತಲ್ಲಿ ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತೀಯಾ ಹಾರ್ಡ್ಲಿ ಒಂದೆರಡು ತಿಂಗಳಿರ್ಬೋದು ಲಿಟ್ರಲಿ ಎರಡು ತಿಂಗಳಿದೆ ಈಗಲೂ ಸ್ಟಾರ್ಟ್ ಮಾಡಿಲ್ಲಂದ್ರೆ ತುಂಬಾ ಲೇಟ್ ಆಗುತ್ತೆ ಆ ರೀತಿ ಆದ್ರೆ ನಿನ್ನ ಅಷ್ಟು ಕನಸು ನಿನ್ನ ತಂದೆ ತಾಯಿ ಅಷ್ಟು ಕನಸು ಮುಗ್ದೋಗಬಹುದು ಎಚ್ಚರ ಮೂರ್ನಾಲ್ಕು ದಿನದಿಂದ ಒಬ್ಬ ಸ್ಟೂಡೆಂಟ್ ನ ಕಮೆಂಟ್ ಬಂದಿತ್ತು ಸರ್ ಈ ಅಕಾಡೆಮಿಕ್ ಇಯರ್ ಅಲ್ಲಿ ನಾನು ಇನ್ನು ಸೈನ್ಸ್ ಬುಕ್ ತೆಗೆದು ಕೂಡ ನೋಡಿಲ್ಲ ಸೈನ್ಸ್ ಅಲ್ಲಿ ಒಂದ್ 35 ಮಾರ್ಕ್ಸ್ ತೆಗೆದು ಜಸ್ಟ್ ಪಾಸ್ ಆದ್ರೆ ಸಾಕು ನೆಕ್ಸ್ಟ್ ಕಾಮರ್ಸ್ ತಗೊಳ್ತೀನಿ ಅಂತ ಕಮೆಂಟ್ ಮಾಡಿದ್ರು ನಾನು ಹೇಳೋದು ಇನ್ನೂ ಒಂದೆರಡು ತಿಂಗಳಿದೆ ಅದರಲ್ಲಿ ನಿಮ್ಮ ಬೆಸ್ಟ್ ಕೊಡೋಕಾಗಲ್ವಾ ಒಂದೆರಡು ತಿಂಗಳಲ್ಲಿ ನೋಡಿ ಏನ್ ಮಾಡ್ಲಿ ಏನ್ ಮಾಡಬಹುದು ನೋಡಿ ಏನ್ ಅರ್ಥ ಆಗ್ತಿಲ್ಲ ಯಾವ್ದು ನೆನಪಾಗ್ತಿಲ್ಲ ಅಂತ ನೋಡಿ ಅದರ ಡೀಪ್ ಗೆ ಹೋಗಿ ರಿಯಾಕ್ಷನ್ಸ್ ಡಿರವೇಷನ್ಸ್ ನೆನಪಾಗ್ತಿಲ್ಲ ಅಂದ್ರೆ ಹತ್ತತ್ ಸತಿ ಬರೀ ಯಾವಾಗ್ಲಾದ್ರೂ ಹತ್ತತ್ ಸತಿ ಬರ್ದಿದ್ಯಾ ಬರ್ದಿಲ್ಲ ಅಂದ್ಮೇಲೆ ಮತ್ತೆ ಹೇಳ್ಬೇಡ ನನ್ಗೆ ನೆನಪಾಗ್ತಿಲ್ಲ ಓದೋದು ಅಂತ ನಿನ್ ಕಡೆಯಿಂದ ಎಫರ್ಟೇ ಬರ್ತಿಲ್ಲ ಎಲ್ಲವೂ ಈಸಿ ಅಲ್ಲ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತಗೊಳ್ಳುತ್ತೆ ನೀನ್ ಎಫರ್ಟ್ ಹಾಕಿಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ ಬರೀ ಕನಸಲ್ಲಿ ನನಗ್ ಬರಲ್ಲ ನಾನ್ ವೀಕ್ ಅಂತ ಹಂಗೆ ಇರ್ತೀಯ ಯಾವುದೇ ಒಂದನ್ನ ಅಚೀವ್ ಮಾಡ್ಬೇಕಂದ್ರೆ ಎಲ್ಲದಕ್ಕಿಂತ ಮೊದಲು ನಮ್ಗಿರ್ಬೇಕಾಗಿರೋದು ಸೆಲ್ಫ್ ಬಿಲೀಫ್ ಆ ಸೆಲ್ಫ್ ಬಿಲೀಫ್ ನಾನ್ ಮಾಡಬಲ್ಲೆ ಅನ್ನೋ ನಂಬಿಕೆನೆ ನಿನ್ಗಿಲ್ಲ ಅಂದ್ರೆ ನೀನೇನು ಮಾಡಲ್ಲ ಈ ಕ್ವಶನ್ ಓದೋಕಾಗಲ್ಲ ಈ ಚಾಪ್ಟರ್ ಕಷ್ಟ ಅಂತ ಮೊದ್ಲೇ ಕ್ವಶನ್ ನೋಡಿದ ತಕ್ಷಣ ಚಾಪ್ಟರ್ ನೇಮ್ ಕೇಳಿದ ತಕ್ಷಣ ಡಿಸೈಡ್ ಮಾಡಿದ್ರೆ ಹೇಗೆ ತುಂಬಾ ಸ್ಟೂಡೆಂಟ್ಸ್ ಕೇಳೋದು ಡೈಲಿ ನಾನು ಎಷ್ಟು ಗಂಟೆ ಓದ್ಬೇಕಂತ 90% ತೆಗಿಬೇಕು 95% ತೆಗಿಬೇಕಂದ್ರೆ ಎಷ್ಟು ಗಂಟೆ ಓದ್ಬೇಕು ಅಂತ ನಿಜವಾಗ್ಲೂ ಇದೊಂದು ಪ್ರಶ್ನೆನಾ ರಿಸಲ್ಟ್ ಓರಿಯೆಂಟೆಡ್ ಆಗಿ ಓದ್ತೀಯ ನನ್ಗಿಷ್ಟು ಪರ್ಸೆಂಟ್ ಬರುತ್ತೆ ಅದಕ್ಕೆ ಓದ್ತೀನಿ ಇಲ್ಲ ಅಂದ್ರೆ ನಾನು ಓದಲ್ಲ ಅಂತೀಯ ಗೋಲ್ ಸೆಟ್ ಆದ್ಮೇಲೆ ನೀನ್ ನಿನ್ನ ಬೆಸ್ಟ್ ಕೊಡ್ಲೇಬೇಕು ನನ್ನ ಹತ್ರ ಇಲ್ಲಿಂದ ಆಚೆ ಎಷ್ಟು ದಿನ ಇದೆಯೋ ಅಷ್ಟು ದಿನ ಪ್ರತಿ ದಿನ ಇಷ್ಟು ಎಫರ್ಟ್ ಹಾಕಿ ಹಾಕ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಅದು ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಎಫರ್ಟ್ ಹಾಕ್ತೀಯ ಈಗ ಅನ್ನೋದೇ ಮುಖ್ಯ ನಿನ್ನ ಕಂಟ್ರೋಲ್ ಅಲ್ಲಿರೋದು ನಿನ್ನ ಎಫರ್ಟ್ ಪ್ರಾಪರ್ ಶೆಡ್ಯೂಲ್ ಜೊತೆ ನಿನ್ನ ಕೆಲಸನ ನೀನ್ ಸ್ಟಾರ್ಟ್ ಮಾಡು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಡಿಸಿಪ್ಲಿನ್ಡ್ ಆಗಿ ಓದು ಅದನ್ನ ನೀನ್ ಮಾಡ್ತಿದ್ಯಾ ಡಿಸಿಪ್ಲಿನ್ಡ್ ಆಗಿ ಓದಿಲ್ಲ ಅಂದ್ರೆ ಯಾವುದೇ ಪ್ರಯೋಜನ ಇಲ್ಲ ಮೇ ಬಿ ನಿನ್ಗೆ ಸ್ಟಡೀಸ್ ಬಗ್ಗೆ ಅಷ್ಟಾಗಿ ಇಷ್ಟ ಇಲ್ಲ ಅಂದ್ರು ಅಟ್ ಲೀಸ್ಟ್ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ ಟೀಚರ್ಸ್ ವರ್ಷ ಪೂರ್ತಿ ಪಾಠ ಮಾಡಿದ್ದಾರೆ ವರ್ಷ ಪೂರ್ತಿ ಕ್ಲಾಸ್ ಅಲ್ಲಿ ಕೂತಿದ್ದಕ್ಕಾದ್ರೂ ನೀನ್ ಓದ್ಲೇಬೇಕು ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ಅಪ್ಪ ಅಮ್ಮನ ಕನಸಿದೆ ಅದಕ್ಕೋಸ್ಕರ ನೀನ್ ಏನ್ ಮಾಡ್ತಿದ್ಯಾ ಅಂತ ಒಂದ್ಸತಿ ನಿನ್ನನ್ನ ನೀನ್ ಕೇಳ್ಕೊಂಡ್ ನೋಡು ನಿನಗ್ ನೀನೇ ಲಿಮಿಟೇಷನ್ ಹಾಕೊಳ್ತೀಯಲ್ವಾ ಒಂದ್ ಗಂಟೆ ಓದ್ತೀಯ ಆಮೇಲೆ ಅಂದ್ಕೊಳ್ತೀಯ ನಾನ್ ಜಾಸ್ತಿ ಓದ್ಬಿಟ್ಟಿದ್ದೀನಿ ಅಂತ ಒಂದ್ ಗಂಟೆ ಓದಿ ಎರಡು ಗಂಟೆ ರೆಸ್ಟ್ ತಗೊಳ್ಳೋದು ಮೇ ಬಿ ನೀನೇ ಇರ್ಬೇಕೇನೋ ನಿನಗ್ ನೀನ್ ಅಂದ್ಕೊಳ್ತೀಯ ನನ್ ಕೈಯಲ್ಲಿ ಆಗಲ್ಲ ಅನ್ನೋ ಲಿಮಿಟೇಷನ್ ಇದೆಯಲ್ವಾ ಅದನ್ನ ಹಾಗೆ ಇಟ್ಕೋ ಆಗ್ಲೇ ನೀನ್ ಎಲ್ಲಿದೆಯೋ ಜೀವನ ಪೂರ್ತಿ ಅಲ್ಲೇ ಇರ್ತೀಯ ಮುಂದಕ್ ಹೋಗಲ್ಲ ಮೇ ಬಿ ಇದನ್ನೇ ನೀನ್ ಡೈಲಿ ಫೀಡ್ ಮಾಡ್ಕೊಳ್ತಿದ್ಯಾ ಅನ್ಸುತ್ತೆ ಒಂದ್ಸತಿ ನಿನ್ನ ಬೆಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿ ನೋಡು ನೀನ್ ಕಂಡಿರೋ ಕನಸಿಗೆ ಎಷ್ಟು ಹತ್ರ ಆಗ್ತೀಯ ಅಂತ ಗೊತ್ತಾಗುತ್ತೆ ಈಗ್ಲೂ ಟೈಮ್ ಇದೆ ಈಗ್ಲೂ ನೀನ್ ಬದ್ಲಾಗ್ಬಹುದು ನಿನ್ನ ಪರಿಸ್ಥಿತಿನ ಬದಲಾಯಿಸ್ಕೊಳ್ಬಹುದು ಮತ್ತೆ ಕೇಳ್ಬೇಡ ಏನ್ ಮಾಡ್ಲಿ ಅಂತ ಹೋಗು ನೀನ್ ಯಾವ ಕೆಲ್ಸವನ್ನ ಕಷ್ಟ ಅಂತ ಕ್ಲೋಸ್ ಮಾಡಿದ್ಯೋ ಆ ಕೆಲ್ಸವನ್ನ ಕಂಪ್ಲೀಟ್ ಮಾಡು ಗಿವ್ ಯುವರ್ ಬೆಸ್ಟ್ ಮತ್ತೆ ಸರಿಯಾಗಿ ಕೇಳಿಸ್ಕೋ ಸ್ಟಿಲ್ ಯು ಕ್ಯಾನ್ ಡೂ ಇಟ್ ಗಿವ್ ಯುವರ್ ಬೆಸ್ಟ್.